सुदीन सरकार कार्यक्रम कड़े वर्ष अनेक देश के कोड़े को देश अभिवृद्धि कारणकर्त अनेक साधक गुर्त प्रयत्न इवतु राज्य सरकार नम तालूक कचेरी रीतिया अनेक महापुरुष कार्यक्रम ना हमकी गौरव सल्ते अनेक विचार विनिमय ना मे अनेक भाषणकार सदर्भ के तकन आंदर्भद प्रमुख व्यक्ति आचरण बेहतर अनेक विश्लेषण हेतर ना कल बहुत सदर्भली नमें बंद विचार या ज्ञान अतक नाबरे पुस्तक ओदि अथवा मध्यम अनेक विश्लेषक भाषणकार ज्ञान ना अरत नम नम कर्तव्य निजू राज्य सरकार विशेष प्रयत्न अभिनंद जो विशेषवा तहशीलदारे कार्यक्रम चुटी वर्दने सरकारी कार्यक्रम तालूक कचेरी आचरण अभिनंद देश महान पुरुष चिंतक देश प्रजाप्रभुत्व अर्थव निजवाद अर्थव कल महान नायक डॉक्टर बाबा साहेब अंबेडकर जयंती ना आचरण बाबा साहेब अंबेडकर ना मरणोत्तर भारत रत्न ना भारत सरकार को बाबा साहेब अंबेडकर ಹುಟ್ಟಿನಿಂದಲೇ ಭಾರತ ರತ್ನ ಯಾಕಂದ್ರೆ ಅವರ ಹೆಸರಿನಲ್ಲೇ ಬಿ ಆರ್ ಅಂಬೇಡ್ಕರ್ ಅಂತ ಇದೆ ಭಾರತ ರತ್ನ ಅಂಬೇಡ್ಕರ್ ಅಂತಕಂತದ್ದು ಅದರಿಂದ ಅವರು ಹುಟ್ಟಿನಿಂದಲೇ ಭಾರತ ರತ್ನ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಅವರ ಸ್ಮರಣಾರ್ಥ ಅವರ ಜನ್ಮ ಜಯಂತಿ ಇದನ್ನು ನಾವು ಆಚರಣೆ ಮಾಡ್ಕೋಬೇಕಾದ್ರೆ डॉक्टर अंबेडकर देश मुगिदु अध्याय ना स्मरणे मोबाइल जयंती स्मरणे ना देश अंबेडकर अध्याय आलोचन जन्म जयंती स्मरणे याकंद्रे आ रीतिया को डॉक्टर बाबा साहेब अंबेडकर देश के कोट्टोगिदारे प्रजाप्रभुत्व निजवाद अर्थव कल संविधान प्रजाप्रभुत्व अंतर अथवा संविधान अंतर केवल आड़ात्मक अंशवल प्रजाप्रभुत्व बाबा साहेब अंबेडकर परिकल्पन देश महिने अथवा पुरुष अथवा कार्मिक अथवा मालिक शिक्षक अथवा विद्यार्थी अधिकारी अथवा प्रजे अथवा प्रजाप्रतिनिधि अथवा सामान्य प्रजे नदे संबंध समानत बेक महान व्यक्ति बाबा साहेब अंबेडकर देश प्रजाप्रभुत्व देश अस्तिवेद्रे अदे मूल कारण बाबा साहेब अंबेडकर या नूरा मूवत्तारु कोटिगळ जनसंख्ये नम्म राष्ट्र वैविध्यतेयन्नु राष्ट्र वैविध्यतेयिंद राष्ट्र
ಅನೇಕ ಧರ್ಮಗಳು ಜಾತಿಗಳು ಉಪಜಾತಿಗಳು ನಾವೆಲ್ಲರೂ ಕೂಡ ಇವತ್ತು ಸುಭದ್ರವಾಗಿ ಸದೃಢವಾಗಿ ಜೀವನವನ್ನು ಮಾಡುತ್ತಾ ಇದ್ದೀವಿ ಸಂವಿಧಾನದ ಅಡಿಯಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಇವತ್ತು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರತಕ್ಕಂತ ಕೊಡುಗೆ ಮಹತ್ವಕರವಾದಂತದ್ದು ಇವತ್ತು 15ನೇ ಶತಮಾನದಲ್ಲಿ ಬ್ರಿಟಿಷರು ಬರ್ತಾರೆ ವ್ಯಾಪಾರಕ್ಕೋಸ್ಕರ ಈಸ್ಟ್ ಇಂಡಿಯಾ ಕಂಪನಿ ಅಂತಕಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ವ್ಯಾಪಾರಕ್ಕಾಗಿ ಸ್ಥಾಪನೆ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಅವರು ವ್ಯಾಪಾರ ವಿನಿಮಯ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಒಂದು ಅವರಿಗೆ ಸೇನೆಯನ್ನು ಉಪಯೋಗಿಸತಕ್ಕಂತ ಒಂದು ಅನುಪತಿಯನ್ನು ಆ ಒಂದು ಸಂದರ್ಭದಲ್ಲಿ ಪಡಿತಾರೆ ತದನಂತರ ಈ ಒಂದು ಭಾರತ ದೇಶದಲ್ಲಿ ಇರತಕ್ಕಂತ ವೈವಿಧ್ಯತೆಯನ್ನ ಒಂದು ಅದರಿಂದ ಒಂದು ಅಡ್ವಾಂಟೇಜ್ ಅನ್ನು ಅವರು ಪಡಿತಾರೆ ಒಂದು ವಿಭಜನೆಯನ್ನು ಮಾಡುತ್ತಾರೆ ತದನಂತರ 1857 ರಲ್ಲಿ ಸಿಪಾಯಿ ಕ್ರಾಂತಿ ಭಾರತ ದೇಶದಲ್ಲಿ ಆಗುತ್ತದೆ ಸಂವಿಧಾನ ಈ ಭಾರತದಲ್ಲಿ ದೇಶದಲ್ಲಿ ಇರತಕ್ಕಂತ ಏನು ನಾಗರಿಕರಿಗೆ ಒಂದು ಸಂವಿಧಾನ ಹಕ್ಕುಗಳನ್ನು ಕೊಡಬೇಕು ಅಂತಕಂತ ನಿಟ್ಟಿನಲ್ಲಿ ಏನು ಒಂದು ಅನೇಕ ಕಾಯ್ದೆಗಳು ಸೈಮನ್ ಕಮಿಷನ್ ಇರಬಹುದು ಬ್ರಿಟಿಷ್ ಕಮಿಷನ್ ಇರಬಹುದು ಅಥವಾ ಮಾಂಟ್ರಿಗೋ ಸುಧಾರಣೆ ಕಾಯ್ದೆಗಳು ಇರಬಹುದು ಈ ರೀತಿ ಅನೇಕ ದೊಡ್ಡ ಮೇಜಿನ ಸಭೆ ಇತ್ತಾನೆ ಬೋಧರಾಜ್ ಅವರು ಹೇಳಿದ್ರು ದೊಡ್ಡ ಮೇಜಿನ ಸಭೆ ಗಾಂಧಿ ಅಮೆಂಡ್ಮೆಂಟ್ ಆಕ್ಟ್ ಈ ರೀತಿ ಸಂವಿಧಾನವನ್ನ ಮೂಲಕ ಜನರಿಗೆ ಹಕ್ಕು ಕೊಡತಕ್ಕಂತ ಒಂದು ಪ್ರಯತ್ನಗಳು ಅನೇಕ ಪ್ರಯತ್ನಗಳು ಬಂದು ಅವೆಲ್ಲವೂ ಕೂಡ ಸಂಪೂರ್ಣ ಪರಿಪೂರ್ಣ ನಮಗೆ ಅಧಿಕಾರಗಳನ್ನು ಕೊಡಕಲೇ ವಿಫಲವಾಗಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುದ್ರಾಜ್ ಅವರು ಮಾತನಾಡ್ತಾ ಹೇಳಿದ್ರು ವಿದ್ವಾಂಸರು ಅರ್ಥಶಾಸ್ತ್ರಜ್ಞರು ಇವತ್ತು ವಿದೇಶಗಳಲ್ಲಿ ಹೋಗಿ ಸ್ವತಂತ್ರ ಈ ದೇಶದಲ್ಲಿ ಸಂಘಗಳನ್ನು ಕಟ್ಟಲಿಕ್ಕೆ ಸ್ವತಂತ್ರ ಈ ದೇಶದಲ್ಲಿ ನಾವು ನೀವು ಕೂಡ ಸ್ವತಂತ್ರವಾಗಿ ಉದ್ಯೋಗವನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ದೇಶದ ಉದ್ದಳತೆಯಲ್ಲಿ ಎಲ್ಲಾದರೂ ಕೂಡ ನಾವು ಪ್ರವಾಸ ಮಾಡತಕ್ಕಂತ ಒಂದು ಸ್ವತಂತ್ರವನ್ನು ಆರ್ಟಿಕಲ್ 19 ಅಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿದ್ದರು ಜೊತೆಯಲ್ಲಿ ಕೆಲವು ಸಬ್ ಕ್ಲಾಸಸ್ ಅಂತ ಹೇಳ್ತಾರೆ ಆ ಒಂದು ಕ್ಲಾಸ್ ಆರ್ಟಿಕಲ್ 19 ಅಲ್ಲಿ ಕೆಲವು ನಿರ್ಬಂಧನೆಗಳನ್ನು ಕೂಡ ಅಂಬೇಡ್ಕರ್ ಅವರು ಹಾಕಿರ್ತಾರೆ ಅವಾಗ ಲಹರಿ ಅವರು ಹೇಳ್ತಾರೆ ತಾವೇನೋ ಸ್ವತಂತ್ರವನ್ನು ಕೊಟ್ಟರೆ ಈ ನಿರ್ಬಂಧಗಳನ್ನು ಹಾಕಿ ಎಲ್ಲರಿಗೂ ಕೂಡ ಕಡಿವಾಣ ಹಾಕ್ತಿರಲ್ಲ ಬಾಬಾ ಸಾಹೇಬ್ರೇ ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಸಂವಿಧಾನ ರಚನೆ ಸಭೆಯಲ್ಲಿ ಕೇಳ್ತಾರೆ ಕೇಳಿದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಉತ್ತರ ಏನಂತೆ ಗೊತ್ತಾ ಸ್ವತಂತ್ರವನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸ್ವತಂತ್ರವನ್ನು ಪರಿಪೂರ್ಣವಾಗಿ ಅನುಭವಿಸಬೇಕು ಅಂತಕ್ಕಂತ ಒಂದು ಉದ್ದೇಶದಿಂದ ಕೊಟ್ಟಿದ್ದಾರೆ ಇದೊಂದು ಬುದ್ಧಿವಂತಿಕೆಯ ಸಂಗತಿ ಆದ್ರೆ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ನನ್ನಲ್ಲಿದೆ ಈ ದೇಶದ ಸದೃಢತೆ ಏಕತೆಯನ್ನು ದುರುಪಯೋಗ ಪಡಿಸ್ಕೋಬಾರದು ಅಂತಕ್ಕಂತ ನಿಟ್ಟಿನಿಂದ ಈ ಸಬ್ ಕ್ಲಾಸಸ್ ಗಳನ್ನು ಕೊಟ್ಟಿದ್ದಾರೆ 6 ಸಬ್ ಕ್ಲಾಸಸ್ ಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸ್ವತಂತ್ರ ನಿಮ್ಮ ಮಾತಿಗೆ ಸ್ವತಂತ್ರ ಮಾತಿಗೆ ಸ್ವತಂತ್ರ ಅಂತ ಹೇಳಿದ್ರೆ ನನಗೆ ಒಂದು ಸ್ವತಂತ್ರವಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಇವತ್ತು ಈ ದೇಶದಲ್ಲಿ ತಮಗೂ ಅವಕಾಶ ಇದೆ ಆದ್ರೆ ದೇಶದ ಐಕ್ಯತೆಗೆ ಸಮಗ್ರತೆಗೆ ಮತ್ತು ದೇಶದ ಸಂಬಂಧಗಳಿಗೆ ಧಕ್ಕೆ ಬರ್ತಕ್ಕಂಥ ಮಾತುಗಳನ್ನು ಯಾರಾದ್ರೂ ಮಾತನಾಡಿದ್ರೆ ಅವರೇ ಕಡಿವಾಣ ಹಾಕಬೇಕೋ ಬೇಡವೋ ಹಾಕ್ಬೇಕಾದ್ರೆ ಅದನ್ನು ಅಂಬೇಡ್ಕರ್ ಅವರು ಕೊಟ್ಟರು ಕಡಿವಾಣಗಳನ್ನು ಹಾಕಿದ್ರು ಇವತ್ತು ಏಕೆಂದ್ರೆ ಸ್ವಾತಂತ್ರ್ಯದ ಜೊತೆಯಲ್ಲಿ ದೇಶದ ಐಕ್ಯತೆ ಸಮಗ್ರತೆ ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಂಬೇಡ್ಕರ್ ಅವರಿಗಿತ್ತು ಜೊತೆಯಲ್ಲಿ ಇವತ್ತು ಮುಂಬೈ ಯೂನಿವರ್ಸಿಟಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಒಂದು ಅರ್ಜಿ ಹಾಕ್ತಾರೆ ಪ್ರಾಧ್ಯಾಪಕರ ಹುದ್ದೆಗೆ ಒಂದು ಅರ್ಜಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ತಾರೆ ಹಾಕ್ತಿದ್ದ ಸಂದರ್ಭದಲ್ಲಿ ಇಂತ ದೊಡ್ಡ ವಿದ್ವಾಂಸನಿಗೆ ಒಂದು ಪ್ರಾಧ್ಯಾಪಕರ ಹುದ್ದೆಯನ್ನು ಅರ್ಜಿಯನ್ನು ತಿರಸ್ಕರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಅವ್ರು ಕೀರ್ಜಾತಿಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ತಿರಸ್ಕಾರ ಮಾಡ್ತಾರೆ ತಿರಸ್ಕಾರ ಮಾಡಿದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹಕ್ಕುಗಳಿಗೆ ಹೋರಾಟ ಮಾಡ್ತಾರೆ ಅವಾಗ ಪರಂಜಪಿ ಇರ್ತಕ್ಕಂತ ಅಲ್ಲಿಂದ ಶಿಕ್ಷಣ ಸಚಿವರು ಹೇಳ್ತಾರೆ ಬಾಬಾ ಸಾಹೇಬ್ರೆ ನಾನು ಇದಕ್ಕಿಂತ ಉತ್ತಮ ಒಂದು ವಿಶ್ವವಿದ್ಯಾಲಯದಲ್ಲಿ ತಮಗೆ ನಮಗೆ ಅನುಮತಿ ಒಂದು ಅವಕಾಶವನ್ನು ತಲುಪಿಸ್ಕೊಡ್ತೀನಿ ದಯವಿಟ್ಟು ಈ ಒಂದು ಹೋರಾಟವನ್ನು ಬಿಡಿ ಅಂತಕ್ಕಂತ ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಡಲ್ಲ ಹೋರಾಟ ಸಂಘರ್ಷಗಳಿಂದ ಅದೇ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅವರು ಸ್ಥಾನಮಾನ ಗಳಿಸ್ತಾರೆ
ಹೋರಾಟ ಸಂಘಟನೆ ಶಿಕ್ಷಣ ಅಂತಕಂತದ್ದು ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಒಂದು ಸಮಾಜದಲ್ಲಿ ಬರಬೇಕು ಅಂತಕಂತ ಚಿಂತನೆ ಇಟ್ಕೊಂಡಿದ್ದವರು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಜೊತೆಯಲ್ಲಿ ನಮಗೆ ನಿರ್ದೇಶನ ಕಾಯ್ದೆಗಳು ವಿಧಾಯಕ ಕಾಯ್ದೆಗಳು ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತಕಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕನಸು ಆರ್ಟಿಕಲ್ 38 ಅಂತ ಇದೆ ಆರ್ಟಿಕಲ್ 38 ಇಂದ 48 ವರೆಗೂ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಆರ್ಥಿಕ ಒಂದು ಸ್ವತಂತ್ರ ಒಂದೇ ಸಾಕಾಗೋದಿಲ್ಲ ಆರ್ಥಿಕ ಸ್ವತಂತ್ರ ರಾಜಕೀಯ ಸ್ವತಂತ್ರ ಸಾಮಾಜಿಕ ಸ್ವತಂತ್ರ ಶೈಕ್ಷಣಿಕ ಸ್ವತಂತ್ರ ಸಿಗಬೇಕು ಅಂತಕಂತ ಉದ್ದೇಶದಿಂದ ಪ್ರತಿಯೊಂದು ನಾಗರಿಕರು ಕೂಡ ಈ ಹಕ್ಕು ಕಾಯ್ದೆಗಳನ್ನು ತರ್ತಾರೆ ಆರ್ಟಿಕಲ್ 39 ಸಿ ನಲ್ಲಿ ಈ ದೇಶದ ಆಸ್ತಿ ಒಂದೇ ಕಡೆ ಕ್ರೋಢೀಕರಣ ಆಗಬಾರದು ಸಮಾನವಾಗಿ ಹಂಚಬೇಕು ಅಂತಕಂತದ್ದು ಅಂಬೇಡ್ಕರ್ ಅವರ ಒಂದು ಚಿಂತನೆ ಆಗಿತ್ತು ಈ ಒಬ್ಬ ದೇಶದಲ್ಲಿ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನಿಗೂ ಕೂಡ ಪ್ರತಿಯೊಬ್ಬ ದೀನ ದಲಿತರು ಕೂಲಿಗೂ ಕೂಡ ಕೂಲಿ ಮಾಡತಕ್ಕಂತ ಒಬ್ಬ ವ್ಯಕ್ತಿಗೂ ಕೂಡ ಒಬ್ಬ ಉನ್ನತ ಸ್ಥಾನದಲ್ಲಿರತಕ್ಕಂತ ವ್ಯಕ್ತಿಗೆ ಏನೋ ಒಂದು ಸಹಾಯಧನ ಆರ್ಥಿಕ ಧನ ಸಿಗುತ್ತೆ ಪ್ರತಿಯೊಬ್ಬ ಕೆಳಮಟ್ಟದವರು ಕೆಳಮಟ್ಟದ ಕಟ್ಟಕಡೆಯ ಪ್ರಜೆಗೂ ಅದೇ ಒಂದು ಆರ್ಥಿಕ ಸಂಬೋಧನೆ ಸಿಗಬೇಕು ಅಂತಕಂತದ್ದು ಅಂಬೇಡ್ಕರ್ ಅವರ ಪರಿಕಲ್ಪನೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಪಟ್ಟಂತ ಕಷ್ಟಗಳು ಘಟನಾವಳಿಗಳನ್ನು ತಮ್ಮೆಲ್ಲರೂ ಕೂಡ ಒಂದ್ಸತಿ ಅವಲೋಕನ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ಓದಿ ನಾನು ಕೂಡ ಒಬ್ಬ ಬಾಲಕನಾಗಿದ್ದಾಗ ನಾನು ಕೂಡ 7ನೇ ತರಗತಿಯಲ್ಲಿ ಅಮರ ಚಿತ್ರಕಥ ಅಂತಕಂತದ್ದು ಒಂದು ಕಾಮಿಕ್ ಬರ್ತಾ ಇದೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರಪ್ರಥಮವಾಗಿ 7ನೇ ತರಗತಿಯಲ್ಲಿ ನಾನು ಓದಿದ್ದೇನೆ ಹಾಗೆ ನಾನು ಕೂಡ ಅನೇಕ ಪುಸ್ತಕಗಳನ್ನು ವಿಮರ್ಶಕರು ಕೂಡ ಹೇಳ್ತಕ್ಕಂತ ಮಾತುಗಳನ್ನು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇರತಕ್ಕಂತ ಅನೇಕ ಅಂಬೇಡ್ಕರ್ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂತ ಚಿತ್ರಣಗಳನ್ನು ಕೂಡ ನಾನು ಕೂಡ ಅವಲೋಕನ ಮಾಡಿಕೊಂಡಾಗ ನಿಜಕ್ಕೂ ಕೂಡ ಆ ಒಂದು ಪ್ರತಿಮೆ ಮುಂದೆ ಬಂದು ಪುಷ್ಪಾರ್ಚನೆ ಮಾಡಬೇಕಾದ್ರೆ ನಾನು ಎಂತ ಒಬ್ಬ ದೊಡ್ಡ ಯುಗ ಪುರುಷನಿಗೆ ಪುಷ್ಪಾರ್ಚನೆ ಮಾಡ್ತಿದ್ದೀನಿ ಅಂತಕ್ಕಂತ ಒಂದು ಮನೋಭಾವ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯಾಂತರದಲ್ಲಿ ಬರ್ತೀನಿ ಅದರಿಂದ ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು ನಾವು ಆಚರಣೆ ಮಾಡತಕ್ಕಂಥದ್ದಲ್ಲ ಅವರ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಿಜಕ್ಕೂ ಕೂಡ ಆ ಒಂದು ಭಕ್ತಿ ಮನೋಭಾವಗಳು ನಮ್ಮಲ್ಲಿ ನಾವು ಕೂಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಲು ಬಯಸ್ತೇನೆ ಇನ್ನೂ ಕೂಡ ಅನೇಕ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಗಳ ಬಗ್ಗೆ ಇದೆ ಆದ್ರೆ ಇಲ್ಲಿ ಯಾವಾಗಲೂ ಕೂಡ ನಾವು ವಿಚಾರ ಸಂಕೀರ್ಣಗಳಲ್ಲಿ ಕಾರ್ಯಾಗಾರಗಳಲ್ಲಿ ಕೂಡ ಮಾತಾಡ್ತಕ್ಕಂಥದ್ದು ಉತ್ತಮ ಜೊತೆಯಲ್ಲಿ ದೇಶ ಕಂಡಂತ ಇನ್ನೊಬ್ಬ ಅಮೂಲ್ಯ ರತ್ನ ಅಂತ ಹೇಳಿದ್ರೆ ಬಾಬಾ ಜಗಜೀವನ್ ರಾಮ್ ಅವರು 115ನೇ ಜನ್ಮ ಜಯಂತಿಯನ್ನು ತಾವು ಇತ್ತೀಚೆಗೆ ಆಚರಣೆ ಮಾಡಿದ್ವಿ ಹಸಿರು ಕ್ರಾಂತಿಯ ಹರಿಕಾರರು ಬಾಬು ಜಗಜೀವನ್ ರಾಮ್ ಅವರು ಈ ದೇಶಕ್ಕೆ ಒಬ್ಬ ಬಾಪೂಜಿ ಅದು ಯಾರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಈ ದೇಶಕ್ಕೆ ಒಬ್ಬರೇ ಒಬ್ರು ಬಾಬೂಜಿ ಅದು ಬಾಬು ಜಗಜೀವನ್ ರಾಮ್ ಒಬ್ಬರೇ ಒಬ್ರು ಬಾಬೂಜಿ ಅದು ಬಾಬು ಜಗಜೀವನ್ ರಾಮ್ ಬಾಬು ಜಗಜೀವನ್ ರಾಮ್ ಅವರು ಈ ಒಂದು ಕೃಷಿಗೆ ಚಟುವಟಿಕೆ ಕೃಷಿಗೆ ಒಂದು ಪದ್ಧತಿಗಳ ಬಗ್ಗೆ ಒಂದು ಕೃಷಿ ವ್ಯವಸ್ಥೆಗಳ ಬಗ್ಗೆ ಅವರು ಬಾಲ್ಯದಿಂದಲೇ ಕೂಡ ಬಹಳ ಒಂದು ಆಸಕ್ತಿವಂತರಾಗಿದ್ರು ಅದನ್ನು ಅವರು ತಂದೆಯವರು ಗುರುತಿಸಿ ಅವರಿಗೋಸ್ಕರ ಅವರು ಕೃಷಿ ಚಟುವಟಿಕೆ ಮಾಡಿದ್ರು ಕೂಡ ಒಂದಿಷ್ಟು ಜಮೀನು ಅವ್ರಿಗೋಸ್ಕರ ನಿಗದಿತಪಡಿಸಿ ನನ್ನ ಪುತ್ರನಿಗೆ ನಾನು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಹಲವಾರು ಸೃಷ್ಟಿಗಳಿಗೆ ಬಾಬು ಜಗಜೀವನ್ ರಾಮ್ ಅವರು ಕೂಡ ಒಳಪಡ್ತಾರೆ ವಿದ್ಯಾರ್ಥಿಗಳಾಗಿದ್ದಾಗ ಅವರು ಕುಡಿತಕ್ಕಂತ ನೀರಿನ ಮಡಿಕೆಗಳು ಶೋಷಿತ ವರ್ಗದವರಿಗೆ ಬೇರೆ ಮೇಲ್ವರ್ಗದವರಿಗೆ ಬೇರೆ ಮಡಿಕೆಗಳಿರುತ್ತೆ ಆ ಮಡಿಕೆಗಳನ್ನು ಒಡಿತಕ್ಕಂತ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ ಒಂದು ಕ್ರಾಂತಿಗೆ ಒಂದು ಆ ಒಂದು ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತಾರೆ ಜೊತೆಯಲ್ಲಿ ಈ ಒಂದು ಕಲ್ಕತ್ತಾದಲ್ಲಿ 1930ರಲ್ಲಿ ವೆಲ್ಲಿಂಗ್ಟನ್ ಸ್ಕ್ವೇರ್ ನಲ್ಲಿ ಕೂಲಿ ಕಾರ್ಮಿಕರ ಸುಮಾರು 50,000 ಕೂಲಿ ಕಾರ್ಮಿಕರ ಒಂದು ಜನಸಮೂಹವನ್ನು ಸೇರಿಸಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರಶಂಸೆಗೆ ಗುರುತಿಗೆ ಪಾತ್ರರಾಗ್ತಾರೆ ತದನಂತರ 1935ರಲ್ಲಿ ಬಿಹಾರದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಹಲವಾರು ಅವರದೇ ಒಂದು
ನಿಟ್ಟಿನಲ್ಲಿ ಶೋಷಿತ ವರ್ಗದವರಿಗೆ ಕೊಡುಗೆಗಳನ್ನು ಕೊಡ್ತಾ ಬರ್ತಾರೆ ಸಂವಿಧಾನದಲ್ಲಿ ಕೂಡ ಅವರದೇ ಆದಂತಹ ಕೆಲವಾರು ಸಲಹೆಗಳನ್ನು ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೊಡ್ತಾರೆ 1955 ರಲ್ಲಿ ಸಿವಿಲ್ ರೈಟ್ಸ್ ಆಕ್ಟ್ ಅಂತಕಂತದ್ದು ಅಸ್ಪೃಶ್ಯತೆಯ ವಿರುದ್ಧ ಕಠಿಣ ಸಾಂವಿಧಾನಿಕ ಕಾನೂನನ್ನು ತರಲಿಕ್ಕೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಮೂಲ್ಯ ಇವತ್ತು ಅಂಟಚಬಿಲಿಟಿ ಅಸ್ಪೃಶ್ಯತೆಯ ವಿರುದ್ಧ ಒಂದು ಕಾನೂನನ್ನು ತಂದುಕೊಟ್ರು ಅಂತ ಯಾರೋ ತಂದುಕೊಟ್ರು ಅಂತ ಹೇಳಿದ್ರು ಬಾಬು ಜಗಜೀವನ್ ರಾಮ್ ಅವರು ಇದೇ ರೀತಿಯಲ್ಲಿ ಹಸಿರು ಕ್ರಾಂತಿ ದೇಶದಲ್ಲಿ ಸ್ವತಂತ್ರ ಬಂದಾಗ ಕೈಗಾರಿಕಾ ಕ್ರಾಂತಿ ಆಗುತ್ತೆ ಕೈಗಾರಿಕಾ ಕ್ರಾಂತಿ ಒಂದು ಒಳ್ಳೆ ಉದ್ದೇಶದಿಂದ ನೆಹರು ಮಾಡಿರ್ತಾರೆ ಯಾಕಂತ ಹೇಳಿದ್ರೆ ಕೈಗಾರಿಕಾ ಕ್ಷೇತ್ರದಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತಕಂತದ್ದು ದೃಷ್ಟಿಯಿಂದ ಘೋಷ ಮಾಡಿರಬಹುದೇನೋ ಆದರೆ ಈ ದೇಶದ ಆವಲ ಸಂತ್ರದಲ್ಲಿ 39 ಕೋಟಿ ಜನಸಂಖ್ಯೆಯ ಹಸಿವನ್ನು ನೀಗಿಸತಕ್ಕಂತವರು ಯಾರು ಅದರಲ್ಲಿ ವೈಫಲ್ಯತೆಯನ್ನು ಕಾಣ್ತೀವಿ ನಾವು ಆ ಒಂದು ಸಂದರ್ಭದಲ್ಲಿ ಏನು ಜೋಳ ಮೆಕ್ಕೆ ಜೋಳವನ್ನು ಆಮದು ಮಾಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ಅಮೆರಿಕದಲ್ಲಿ ಒಂದು ಅಡುಗೆ ಬಂದರೆ ಮಾತ್ರ ನಮ್ಮ ಬಾಯಿಗೆ ತುತ್ತು ಅಂತಕ್ಕಂತ ಒಂದು ಪರಿಸ್ಥಿತಿ ಆ ಒಂದು ಸಂದರ್ಭದಲ್ಲಿ ಇರ್ತದೆ ಅದಕ್ಕೆ ಹಸಿರು ಕ್ರಾಂತಿಗೆ ಚಾಲನೆ ಕೊಡ್ತಾರೆ ಬಾಬು ಜಗಜೀವನ್ ರಾಮ್ ಅವರು ಅನೇಕ ಕೃಷಿ ನೀತಿಗಳನ್ನು ಕೃಷಿ ಕಾಯ್ದೆಗಳನ್ನು ಕೃಷಿಕರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಅನೇಕ ಸರ್ಕಾರದ ಚಟುವಟಿಕೆಗಳನ್ನು ಜಾರಿಗೆ ತರ್ತಾರೆ ನಮ್ಮ ದೇಶ ಒಂದು ಕೃಷಿ ವಲಯದಲ್ಲಿ ಒಂದು ಆಹಾರ ವಲಯದಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಬಾಬು ಜಗಜೀವನ್ ರಾಮ್ ಅವರು 1971 ರಲ್ಲಿ ಇಂಡೋ ಪಾಕಿಸ್ತಾನ್ ವಾರ್ ಅಲ್ಲಿ ಇಂಡೋ ಪಾಕಿಸ್ತಾನ್ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರ ರಕ್ಷಣಾ ಸಚಿವರಾಗಿ ಅವರು ನಿರ್ವಹಿಸುತ್ತಾರೆ ಆ ಯುದ್ಧವನ್ನು ಇಂದಿರಾ ಗಾಂಧಿಯವರ ಬೆನ್ನೆಲುಬಾಗಿ ನಿಂತು ಆ ಒಂದು ಯುದ್ಧವನ್ನು ಗೆಲ್ಲಲಿಕ್ಕೆ ಪ್ರಮುಖ ಕಾರಣಕರ್ತರಾಗ್ತಾರೆ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಪರಿಕಲ್ಪನೆ ಇತ್ತು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು ಜೈ ಕಿಸಾನ್ ಅಂತಕ್ಕಂಥದ್ದು ಈ ಒಂದು ದೇಶದಲ್ಲಿ ಹಸಿರು ಕ್ರಾಂತಿಯ ಮೂಲಕ ಆ ಒಂದು ಪರಿಕಲ್ಪನೆಯನ್ನು ಪೂರ್ಣಗೊಳಿಸುತ್ತಾರೆ ಜೈ ಜವಾನ್ ಅಂತಕ್ಕಂಥದ್ದು ಇಂಡೋ ಪಾಕಿಸ್ತಾನ್ ವಾರ ಯುದ್ಧದಲ್ಲಿ ಆ ಯುದ್ಧವನ್ನು ಗೆಲ್ಲುವ ಮೂಲಕ ಆ ಒಂದು ಪರಿಕಲ್ಪನೆಯನ್ನು ಕೂಡ ಬಾಬು ಜಗಜೀವನ್ ರಾಮ್ ಅವರು ಪೂರೈಸುತ್ತಾರೆ ಬಹುಶಃ ಅತ್ಯಂತ ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಲಿಕ್ಕೆ ಅತ್ಯಂತ ಅರ್ಹ ವ್ಯಕ್ತಿ ವಿದ್ವಾಂಸ ಆ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ಇರಲಿಲ್ಲ ಬಾಬು ಜಗಜೀವನ್ ರಾಮ್ ಅವರನ್ನು ಬಿಟ್ಟರೆ ಅವರು ಕಾಂಗ್ರೆಸ್ ಅನ್ನು ತ್ಯಜಿಸಿ ಮೊರಾರ್ಜಿ ದೇಸಾಯಿ ಅವರ ಒಂದು ಸರ್ಕಾರದಲ್ಲಿ ಅವರ ಒಂದು ಜೊತೆಗೂಡುತ್ತಾರೆ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ 29-30 ಸೀಟ್ಗಳನ್ನು ಲೋಕಸಭಾ ಸೀಟ್ಗಳನ್ನು ಬಾಬು ಜಗಜೀವನ್ ರಾಮ್ ಅವರ ಒಂದು ನೇತೃತ್ವದ ಒಂದು ದಳ ಗೆಲ್ಲುತ್ತೆ ಆದರೂ ಕೂಡ ಅವರಿಗೆ ಪ್ರಧಾನಮಂತ್ರಿಗಳಾಗಲಿಕ್ಕೆ ಅವಕಾಶ ಅದರಿಂದ ವಂಚಿತರಾಗ್ತಾರೆ ಆದರೆ ಜಯಪ್ರಕಾಶ್ ನಾರಾಯಣ ಅವರನ್ನು ಅವರನ್ನು ಮನವೊಲಿಸಿ ಮತ್ತೆ ಸಚಿವ ಸ್ಥಾನಕ್ಕೆ ಅವರನ್ನ ಒಂದು ಸಚಿವ ಸ್ಥಾನ ಅಲಂಕಾರ ಮಾಡಲು ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಅವರ ಸಲಹೆ ಮೇಲೆ ಸಚಿವರಾಗ್ತಾರೆ ಆದರೂ ಕೂಡ ಎಲ್ಲೋ ಕಡೆ ಈ ದೇಶಕ್ಕೆ ಒಬ್ಬ ದೀನ ದಲಿತನಿಗೆ ಒಂದು ಅವಕಾಶ ಸಿಕ್ಕಿತ್ತು ಪ್ರಧಾನಮಂತ್ರಿ ಆಗಲು ಅದರ ಅವಕಾಶದಿಂದ ವಂಚಿತರಾದ ಆದರೂ ಕೂಡ ಸುದೀರ್ಘ ಕಾಲ ಸುಮಾರು 1950 ಇಸ್ವಿಯಿಂದ ಹಿಡಿದು 1985 ಇಸ್ವಿಯವರೆಗೂ ಕೂಡ ಅವರು ಸಂಸತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಇವತ್ತು ಕೂಡ ಅವರು ಭಾರತ ರತ್ನದಿಂದ ವಂಚಿತರಾಗಿದ್ದಾರೆ ನಾವೆಲ್ಲರೂ ಕೂಡ ಅಂಬೇಡ್ಕರ್ಗೆ ಎಷ್ಟು ಗೌರವ ಕೊಡ್ತೀವೋ ಅದೇ ರೀತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೂಡ ಗೌರವ ಕೊಡ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂಥ ಅಮೂಲ್ಯ ಸೇವೆಯನ್ನು ಕೂಡ ನಾವು ಪರಿಗಣಿಸಿ ನಾವೆಲ್ಲರೂ ಕೂಡ ಸ್ಮರಣೆ ಮಾಡತಕ್ಕಂಥದ್ದು ನಾವೆಲ್ಲರೂ ಕೂಡ ರೂಢಿಸ್ಕೋಬೇಕು ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಅವ್ರಿಗೂ ಕೂಡ ಭಾರತ ರತ್ನವನ್ನು ಕೊಡುವ ಮೂಲಕ ಅವ್ರಿಗೂ ಕೂಡ ಭಾರತ ರತ್ನವನ್ನು ಕೊಡುವ ಮೂಲಕ ಅವರು ಮಾಡಿರ್ತಕ್ಕಂಥ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯ ಕೊಡುಗೆಯನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರವನ್ನು ನಾನು ಪ್ರಾರ್ಥನೆ ಮಾಡ್ಕೋತಾರೆ ನಮ್ಮೆಲ್ಲರಿಗೂ ಪರವಾಗಿ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮಹಾವೀರ ಜಯಂತಿ ಅಹಿಂಸೆ ಭ್ರಾತೃತ್ವ ಶಾಂತಿ ಸೌಹಾರ್ದತೆ ಮತ್ತು ತತ್ವಜ್ಞಾನಗಳನ್ನು ಸಾರಿದ ಮಹಾನ್ ಪುರುಷ ಎಂತ ಅಮೂಲ್ಯವಾದ ದಿನ ನೋಡಿ ಇವತ್ತು ನಾವು ಭಾರತ ರತ್ನ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಮಹಾವೀರನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬದುಕಿದ್ದಾಗ ಪ್ರತಿಯೊಬ್ಬ
ನಾಯಕನಿಂದ ನಾವು ಪ್ರೇರಣೆ ಮಾಡ್ತೀವಿ ಬದುಕಿದ್ದಾಗ ಪ್ರತಿಯೊಬ್ಬ ನಾಯಕನಿಂದಲೂ ಕೂಡ ನಾವು ಪ್ರೇರಣೆ ತಗೋತೀವಿ ಆದರೆ ಅವನ ಬದುಕಿನ ನಂತರವೂ ಕೂಡ ಯಾವ ನಾಯಕ ನಮಗೆ ಪ್ರೇರಣೆ ಕೊಡ್ತಾನೋ ಅವನು ನಿಜವಾದ ಸಾಧಕ ಅಂತಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಬಾಬಾ ಜಗಜೀವನ್ ರಾಮ್ ಅವರು ನಮ್ಮ ದೇಶದ ಎರಡು ಅಮೂಲ್ಯ ರತ್ನಗಳು ನಮ್ಮ ದೇಶದ ಕಣ್ಣುಗಳು ಅಂತಕಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅನೇಕರು ಮಾತಾಡೋರಿದ್ದಾರೆ ನನ್ನನ್ನು ಈ ಸಂದರ್ಭದಲ್ಲಿ ಬರಮಾಡಿಕೊಂಡು ತಮ್ಮನ್ನೆಲ್ಲರೂ ಕೂಡ ಉದ್ದೇಶಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಾಲೂಕು ಆಡಳಿತ ಉಪಸ್ಥಿತರಿರತಕ್ಕಂತ ಎಲ್ಲ ಗೌರವಾನ್ವಿತರು ಸಮುದಾಯದ ಎಲ್ಲ ಮುಖಂಡರು ಎಲ್ಲ ಆತ್ಮೀಯರಿಗೆ ವಂದಿಸುತ್ತೇನೆ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ